ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಪ್ರತಿಕ್ರಿಯೆಗಳು ಕೆಲವೊಂದು ರಾಸಾಯನಿಕ ಪ್ರತಿಕ್ರಿಯೆಗಳು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ಒಟ್ಟಿಗೆ ಕಲಿಯೋಣ ಹೀಗೆ ಕಲಿಯುವುದರಿಂದ ಅವುಗಳ ನಡುವಿನ ಹೋಲಿಕೆ ವ್ಯತ್ಯಾಸಗಳನ್ನು ಸುಲಭವಾಗಿ ಅರಿಯಬಹುದಾಗಿದೆ ಆಮ್ಲಜನಕ ನೀರು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ಇವುಗಳ ಪ್ರತಿಕ್ರಿಯೆಯನ್ನು ಸ್ಥಾನಪಲ್ಲಟ ಬದಲಾವಣೆಯನ್ನು ತಿಳಿಯೋಣ ಗಾಳಿಯೊಂದಿಗಿನ ಲೋಹದ ಪ್ರತಿಕ್ರಿಯೆ ಎ ಗಾಳಿಯೊಂದಿಗಿನ ಲೋಹದ ಪ್ರತಿಕ್ರಿಯೆ ಹಲವಾರು ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಕ್ಸೈಡುಗಳಾಗುತ್ತವೆ ಸೋಡಿಯಂ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಗಳು ಮೃದುವಾದ ಲೋಹಗಳು ಸಾಧಾರಣ ತಾಪಮಾನದಲ್ಲೂ ಇವುಗಳು ಆಮ್ಲಜನಕದೊಂದಿಗೆ ಅತಿಯಾಗಿ ಪ್ರತಿಕ್ರಿಯಿಸುತ್ತವೆ ಸೋಡಿಯಂ ಪೊಟ್ಯಾಷಿಯಂ ಎರಡು ಲೋಹಗಳು ಇತರೆ ಲೋಹಗಳಿಗಿಂತ ಅತ್ಯಧಿಕವಾಗಿ ಪ್ರತಿಕ್ರಿಯಿಸುತ್ತವೆ ಇವುಗಳು ವಿಪರೀತವಾಗಿ ಗಾಳಿಯೊಂದಿಗೆ ಪ್ರತಿಕ್ರಿಯಿಸುವುದರಿಂದ ಇವುಗಳನ್ನು ಎಣ್ಣೆಯಲ್ಲಿ ಶೇಖರಿಸಿಡಲಾಗುತ್ತದೆ ಸೀಮೆ ಎಣ್ಣೆ ಗಾಳಿಯೊಂದಿಗಿನ ಲೋಹದ ಪ್ರತಿಕ್ರಿಯೆ ಸೋಡಿಯಂನ ಒಂದು ಚಿಕ್ಕಚೂರು ಸೀಮೆ ಎಣ್ಣೆಯಿಂದ ಹೊರತೆಗೆಯುತ್ತಿದ್ದಂತೆ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಬೆಂಕಿ ಹತ್ತಿಕೊಳ್ಳುತ್ತದೆ ಸೋಡಿಯಂ ಆಕ್ಸೈಡ್ ಆಗುತ್ತದೆ ಫೋರ್ಎನ್ಎ ಪ್ಲಸ್ ಒ ಟೂ ಗಿಯೂಸ್ ಟು ಓ ಸೋಡಿಯಂ ಆಮ್ಲಜನಕದೊಡನೆ ಸೇರಿ ಸೋಡಿಯಂ ಆಕ್ಸೈಡ್ ಅನ್ನು ಕೊಡುತ್ತದೆ ಸೋಡಿಯಂ ಪ್ಲಸ್ ಆಕ್ಸಿಜನ್ ನೊಡನೆ ಬೆರೆತು ಸೋಡಿಯಂ ಆಕ್ಸೈಡ್ ಅನ್ನು ಕೊಡುತ್ತದೆ ಅಂದರೆ ಎ ಪ್ಲಸ್ ಒಟು ಗೀವ್ಸ್ ಟು ಎನ್ಎಟುಒ ಎರಡು ಮೆಗ್ನೀಷಿಯಂ ಅನ್ನು ಕಾಯಿಸಿದಾಗ ಗಾಳಿಯೊಂದಿಗೆ ಪ್ರತಿಕ್ರಿಯಿಸಿ ಉರಿದು ಬಿಳಿಯ ಬೆಳಕಿನೊಂದಿಗೆ ಬಿಳಿಬೂದಿಯನ್ನು ಹೊಂದಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಟೂ ಎಂಜಿ ಪ್ಲಸ್ ಒಟು ಗೀವ್ಸ್ ಟು ಮೆಗ್ನೀಷಿಯಂ ಆಮ್ಲಜನಕದೊಡನೆ ಪ್ರತಿಕ್ರಿಯಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡುತ್ತದೆ ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ನೊಡನೆ ಬೆರೆತು ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡುತ್ತದೆ ಟು ಎಂಜಿ ಪ್ಲಸ್ ಟು ಗಿಯೂಸ್ ಟೂ ಆಕ್ಸಿಜನ್ ಅನ್ನು ಉಪಸ್ಥಿತಿಯಲ್ಲಿ ಮೆಗ್ನೀಷಿಯಂ ದಹಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಬಿಡುಗಡೆಗೊಂಡು ದಟ್ಟವಾದ ಬಿಳಿಯ ಬೂದಿ ಉತ್ಪತ್ತಿಯಾಗುವುದು ಚಟುವಟಿಕೆ ಎರಡು ವಿಜ್ಞಾನ ಸಂಬಂಧಿತ ಅಂಗಡಿಯಲ್ಲಿ ಮೆಗ್ನೀಷಿಯಂ ಲೋಹವು ದೊರೆಯುತ್ತದೆ ಒಂದು ಚಿಕ್ಕ ಪಟ್ಟಿಯನ್ನು ತಂದು ಅಂದರೆ ಮೆಗ್ನೀಷಿಯಂ ರಿಬ್ಬನ್ ಅನ್ನು ತಂದು ಬೆಂಕಿಗೆ ಹಿಡಿಯಿರಿ ಹಿಡಿಯಲು ಚಿಮ್ಮುಟವನ್ನು ಉಪಯೋಗಿಸಿ ಬಿಳುಪಾದ ಬೆಳಕಿನ ಜ್ವಾಲೆಯಂತೆ ಉರಿದು ಬಿಳಿಯ ಬೂದಿಯಾದ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಟು ಎಂಜಿ ಪ್ಲಸ್ಒು ಗೀವ್ಸ್ ಟು ಎಂಜಿಒ ಚಟುವಟಿಕೆ ಎರಡು ಕಬ್ಬಿಣ ತಾಮ್ರ ಮತ್ತು ಇತರೆ ಲೋಹಗಳು ಮೆಗ್ನೀಷಿಯಂ ಅಂತೆ ಉರಿಯುವುದಿಲ್ಲ ಆದರೆ ಹೆಚ್ಚು ಹೊತ್ತು ಕಾಯಿಸುವುದರಿಂದ ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿತವಾಗುತ್ತದೆ ಐರನ್ ಫಾಸ್ಫರಸ್ ಪ್ಲಸ್ ಆಕ್ಸಿಜನ್ ಗೀವ್ಸ್ ಫೆರಿಕ್ ಆಕ್ಸೈಡ್ ತ್ರೀ ಎಫ್ಇ ಪ್ಲಸ್ ಟೂ ಓ ಟು ಫೋರ್ ಕಬ್ಬಿಣವು ಆಮ್ಲಜನಕದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ ಲೋಹದ ಕಡ್ಡಿಗೆ ಕಬ್ಬಿಣವನ್ನು ಬಂಧಿಸಿ ಆಮ್ಲಜನಕ ತುಂಬಿದ ಫ್ಲಾಸ್ಕಿನೊಳಗೆ ಇಟ್ಟು ಕಾಯಿಸಿದಾಗ ಲೋಹವು ಕಾಯ್ದ ನಂತರ ಲೋಹದ ಆಕ್ಸೈಡ್ ಉಂಟಾಗುವುದು ಅಂದರೆ ಬಿಡುಗಡೆಯಾಗುವುದು ಇದನ್ನು ನೀವು ಮೇಲಿನ ಸೂತ್ರದಲ್ಲಿ ಕಾಣಬಹುದು ಚಟುವಟಿಕೆ ಮೂರು ಮರದ ಹಿಡಿಕೆಗೆ ಕಬ್ಬಿಣದ ಚೂರೊಂದನ್ನು ಸಿಕ್ಕಿಸಿ ಕೆಂಪಾಗುವವರೆಗೂ ಕಾಯಿಸಿ ಇದನ್ನು ಆಮ್ಲಜನಕ ತುಂಬಿರುವ ಲೋಟದಲ್ಲಿಡಿ ಕಬ್ಬಿಣವು ಬೆಳಕು ಚೆಲ್ಲುತ್ತಾ ಉರಿದು ಕಪ್ಪು ಪುಡಿಯಾಗುತ್ತದೆ ಆಕ್ಸೈಡ್ ಇದನ್ನು ಆಮ್ಲಜನಕ ತುಂಬಿರುವ ಲೋಟದಲ್ಲಿಡಿ ಕಬ್ಬಿಣವು ಬೆಳಕು ಚೆಲ್ಲುತ್ತಾ ಉರಿದು ಕಪ್ಪು ಪುಡಿಯಾಗುತ್ತದೆ ಇದೇ ಕಬ್ಬಿಣದ ಆಕ್ಸೈಡ್ ನೀವು ದೀಪಾವಳಿಯ ಹಬ್ಬದಲ್ಲಿ ಪಟಾಕಿಗಳನ್ನು ಹೊತ್ತಿಸಿರಬಹುದು ಪಟಾಕಿಗಳನ್ನು ಹಚ್ಚಿದಾಗ ಅವು ವಿವಿಧ ಬಣ್ಣಗಳಿಂದೊಡಗೂಡಿದ ಬೆಳಕಿನ ಕಿಡಿಗಳನ್ನು ಹೊರಸೂಸುವುದನ್ನು ಗಮನಿಸಿರಬಹುದು ರಬಹುದಾದ ವಿವಿಧ ಲೋಹಗಳ ಕಣಗಳು ಬೇರೆ ಬೇರೆ ಬಣ್ಣಗಳನ್ನು ಕೊಡುತ್ತವೆ ಆಮ್ಲಜನಕದೊಂದಿಗಿನ ಅಲೋಹದ ಪ್ರತಿಕ್ರಿಯೆ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿವೆ ನೀರಿನೊಳಗಿನ ಈ ದ್ರಾವಣಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿಸುತ್ತವೆ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿವೆ ನೀರಿನೊಳಗಿನ ಈ ದಾವಣಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿಸುತ್ತವೆ ಅಲೋಹಗಳಾದ ಇಂಗಾಲ ಮತ್ತು ರಂಜಕಗಳು ಗಾಳಿಯೊಂದಿಗೆ ಉರಿದು ಅಲೋಹದ ಆಕ್ಸೈಡ್ಗಳನ್ನು ಕೊಡುತ್ತವೆ ಅಲೋಹ ಪ್ಲಸ್ ದೊಡನೆ ಬೆರೆತು ಅಲೋಹದ ಆಕ್ಸೈಡ್ ಅನ್ನು ಕೊಡುತ್ತದೆ ಇಂಗಾಲವು ಗಾಳಿಯೊಂದಿಗೆ ಉರಿದು ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಕೊಡುತ್ತದೆ ಸಿ ಪ್ಲಸ್ಒು ಗೀವ್ಸ್ ಸಿಒು ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದು ಆಮ್ಲಜನಕದ ಸಿಲಿಂಡರ್ಗೆ ಕಾರ್ಬನ್ನಿನ ಒಂದು ತುಣುಕನ್ನು ಹಾಕಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುವುದನ್ನು ನೀವು ಕಾಣಬಹುದು ಗಂಧಕವು ಗಾಳಿಯೊಂದಿಗೆ ಪ್ರತಿಕ್ರಿಯಿಸಿ ಗಂಧಕದ ಡೈಆಕ್ಸೈಡ್ ಅನಿಲವನ್ನು ಕೊಡುತ್ತದೆ ಈ ಅನಿಲವು ತುಂಬಾ ಘಾಟುವಾಸನೆಯಿಂದ ಕೂಡಿದ್ದು ಇದನ್ನು ಸೇವಿಸಿದರೆ ಉಸಿರು ಕಟ್ಟಿದಂತಹ ಅನುಭವವಾಗುತ್ತದೆ ಚಟುವಟಿಕೆ ನಾಲ್ಕು ಗಂಧಕದಿಂದ ಗಂಧಕದ ಡೈಆಕ್ಸೈಡ್ ಅನ್ನು ಪಡೆಯುವ ಬಗೆ ಮತ್ತು ಇದು ಸಹಜವಾಗಿ ಆಮ್ಲೀಯ ಸ್ವಭಾವವನ್ನು ಹೊಂದಿದೆಯೇ ಎಂದು ಪರೀಕ್ಷಿಸುವುದು ಒಂದು ಡಿಫ್ಲಂಗ್ರೇಟಿಂಗ್ ಚಮಚವನ್ನು ತೆಗೆದುಕೊಳ್ಳಿ ಅಂದರೆ ಚಮಚಕ್ಕೆ ಲಂಬಕೋನದಲ್ಲಿ ಒಂದು ಲೋಹದ ತಟ್ಟೆಯನ್ನು ಅಳವಡಿಸಲಾಗಿರುತ್ತದೆ ಚಮಚದಲ್ಲಿ ಕಲಿಸಿದ ಗಂಧಕವನ್ನು ತೆಗೆದುಕೊಂಡು ಅದನ್ನು ನಿಧಾನವಾಗಿ ಆಮ್ಲಜನಕದ ಜಾಡಿಯೊಳಗೆ ಇಳಿಬಿಡಬೇಕು ಗಂಧಕವು ಉರಿದು ಘಾಟುವಾಸನೆಯ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಈ ಅನಿಲವೇ ಗಂಧಕದ ಡೈಆಕ್ಸೈಡ್ ಸ್ವಲ್ಪ ನೀರನ್ನು ಜಾಡಿಯೊಳಗೆ ಹಾಕಿ ಕಲಕಿರಿ ಈ ಅನಿಲವು ನೀರಿನಲ್ಲಿ ಕರಗಬೇಕು ಗಂಧಕದ ಡೈಆಕ್ಸೈಡ್ ಅನಿಲವು ನೀರಿನಲ್ಲಿ ಕರಗಿ ಸಲ್ಫ್ಯೂರಸ್ ಆಮ್ಲ ಆಗುತ್ತದೆ ಈ ದ್ರಾವಣವನ್ನು ನೀಲಿ ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿ ಅದು ಕೆಂಪಾಗುತ್ತದೆ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಪಡೆಯಲು ಇಂಗಾಲವನ್ನು ಉರಿಸುವುದು ಮತ್ತು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ ಎಂದು ಪರೀಕ್ಷಿಸುವುದು ಉರಿಯುತ್ತಿರುವ ಇದ್ದಿಲುವನ್ನು ಡಿಫ್ಲಾಂಗ್ರೇಟಿಂಗ್ ಚಮಚದ ಸಹಾಯದಿಂದ ಆಮ್ಲಜನಕದ ತುಂಬಿದ ಜಾಡಿಯೊಳಗೆ ಇಳಿಸುವುದು ಇಂಗಾಲವು ಒಂದು ಜ್ವಾಲೆಯೊಂದಿಗೆ ಉರಿದು ಇಂಗಾಲದ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ ಅನಿಲವನ್ನು ಸುಣ್ಣದ ನೀರಿನಿಂದ ಪರೀಕ್ಷಿಸಿ ಇಂಗಾಲದ ಡೈಆಕ್ಸೈಡ್ ನೀರಿನೊಂದಿಗೆ ಬೆರೆತು ಕಾರ್ಬೋನಿಕ್ ಆಮ್ಲವಾಗುತ್ತದೆ ಇದನ್ನು ನೀಲಿ ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿದಾಗ ಕೆಂಪಾಗುತ್ತದೆ ರಂಜಕವು ಒಂದು ಬಗೆಯ ಅಲೋಹವಾಗಿದ್ದು ತಕ್ಷಣವೇ ಗಾಳಿಯೊಂದಿಗೆ ಉತ್ಕರ್ಷಣ ಹೊಂದುತ್ತದೆ ಸಣ್ಣ ಘರ್ಷಣೆ ಅಥವಾ ಸ್ವಲ್ಪ ಬೆಚ್ಚಗಾದರೆ ಸಾಕು ತಾನೇ ಹತ್ತಿಕೊಂಡು ಉರಿಯುತ್ತದೆ ರಂಜಕದ ಈ ಗುಣದಿಂದ ಅದನ್ನು ನೀರಿನಲ್ಲಿ ಸುರಕ್ಷಿತವಾಗಿಡಲಾಗುತ್ತದೆ ಇದನ್ನು ಗಾಳಿಗೆ ತೆರೆದಿಡುವ ಹಾಗಿಲ್ಲ ಇದನ್ನು ಬೆಂಕಿ ಕಡ್ಡಿ ಮತ್ತು ಬೆಂಕಿ ಪೊಟ್ಟಣಗಳಲ್ಲಿ ಉಪಯೋಗಿಸಲಾಗುತ್ತದೆ ಚಟುವಟಿಕೆ ಆರು ಕೆಂಪು ರಂಜಕವನ್ನು ಡಿಫ್ಲಾಂಗ್ರೇಟಿಂಗ್ ಚಮಚದಲ್ಲಿ ಆಮ್ಲಜನಕದ ಜಾಡಿಯೊಳಗೆ ಇಡಬೇಕು ರಂಜಕವು ತಕ್ಷಣವೇ ಬಿಳಿ ಹೊಗೆಯೊಂದಿಗೆ ತೀಕ್ಷ್ಣವಾಗಿ ಉರಿಯುತ್ತದೆ ಈ ಬಿಳಿ ಹೊಗೆ ರಂಜಕದ ಪೆಂಟಾಕ್ಸೈಡ್ ಆಗಿದ್ದು ಜಾಡಿಯ ಒಳಗೋಡೆಗಳ ಮೇಲೆ ಉಳಿದಿರುತ್ತದೆ ಇದು ಬಿಳಿಯ ಪುಡಿಯಂತೆ ಇರುತ್ತದೆ